ಎಚ್ಡಿಕೆ ಮನೆಗೆ ವಿದ್ಯುತ್ ದೀಪಾಲಂಕಾರ ದೊಡ್ಡ ವಿವಾದಕ್ಕೆ ಈಗ ಕಾರಣವಾಗಿದೆ. ಕರೆಂಟ್ ಅನ್ನ ಕದ್ದು ಅಲಂಕಾರ ಮಾಡಿದ್ದಾರಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ಮಾಜಿ ಸಿಎಂ ವಿರುದ್ಧ ವಿದ್ಯುತ್ ಕಳ್ಳತನ ಆರೋಪ ಬಂದಿದೆ. ಈಗ ಮಾಜಿ ಸಿಎಂ ವಿದ್ಯುತ್ ಕಳ್ಳತನ ಮಾಡಿದ್ದಾರೆ. ವಿದ್ಯುತ್ ಕಳ್ಳತನದ ದಾರಿದ್ರ್ಯ ಬಂದಿದ್ದು ದುರಂತ. ವಿದ್ಯುತ್ ಕೂಡ ಬಿಡ್ತಿಲ್ಲ, ಅಧಿಕಾರದಲ್ಲಿದ್ದಾಗ ಇನ್ನೆಷ್ಟು ಲೂಟಿ ಅಂತ ಕೂಡ ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡಿದೆ. ಈಗ ಎಕ್ಸ್ ಅಂತ ಕರೆಸಿಕೊಳ್ಳೋ ಟ್ವಿಟರ್ ಖಾತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಟ್ವೀಟನ್ನು ಮಾಡಿರೋದು ಕಾಂಗ್ರೆಸ್. ಜಗತ್ತಿನ ಏಕೈಕ ಮಹಾಪ್ರಾಮಾಣಿಕ ಎಚ್ ಡಿ ಕುಮಾರಸ್ವಾಮಿಯವರ ಜೆ ಪಿ ನಗರದ ನಿವಾಸದ ದೀಪಾವಳಿಯ ದೀಪಾಲಂಕಾರಕ್ಕೆ ನೇರವಾಗಿ ವಿದ್ಯುತ್ ಕಂಬದಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ. ಒಬ್ಬ ಮಾಜಿ ಸಿ ಎಂ ಆಗಿ ವಿದ್ಯುತ್ ಕಳ್ಳತನ ಮಾಡುವ ದಾರಿದ್ರ್ಯ ಬಂದಿದ್ದು ದುರಂತ. ಕುಮಾರಸ್ವಾಮಿ ಅವರೇ, ನಮ್ಮ ಸರ್ಕಾರ ಗೃಹಜ್ಯೋತಿಯಲ್ಲಿ 200 ಯೂನಿಟ್ ವಿದ್ಯುತ್ತನ್ನು ಕೊಡುತ್ತಿದೆಯೇ ಹೊರತು 2000 ಯೂನಿಟ್ ಅಲ್ಲ. ರಾಜ್ಯದ ವಿದ್ಯುತ್ ಕೊರತೆಯ ನಡುವೆಯೂ ರೈತರಿಗೆ 7 ಗಂಟೆ ವಿದ್ಯುತ್ತನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಪುಂಖಾನುಪುಂಖವಾಗಿ ಮಾತನಾಡುವ ತಾವು ಇಂತಹ ಚೀಪ್ ಕಳ್ಳತನಕ್ಕೆ ಇಳಿಯುವಷ್ಟು ಬರ ಎದುರಿಸುತ್ತಿದ್ದೀರಾ? ವಿದ್ಯುತ್ತನ್ನೇ ಬಿಡದೆ ಲೂಟಿ ಮಾಡುವ ತಾವು ರಾಜ್ಯವನ್ನು ಇನ್ನೆಷ್ಟು ಲೂಟಿ ಮಾಡಿರಬಹುದು ಅಂತ ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಚ್ ಡಿ ಕುಮಾರಸ್ವಾಮಿಯವರ ಜೆ ಪಿ ನಗರ ನಿವಾಸಕ್ಕೆ ವಿದ್ಯುತ್ ಅಲಂಕಾರ ಮಾಡಿರುವಂಥದ್ದು. ಮತ್ತೊಂದು ಕಡೆ ಇದು ಕದ್ದ ವಿದ್ಯುತ್ನಿಂದ ಮಾಡಿರೋದು ಅಂತ ಕಾಂಗ್ರೆಸ್ ಟ್ವೀಟನ್ನು ಮಾಡಿದೆ. ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿರುವಂಥದ್ದು. ಸದ್ಯಕ್ಕೆ ನಾವು ಇನ್ನೊಂದು ದೃಶ್ಯವನ್ನು ಈಗ ಗಮನಿಸ್ತಾ ಇದ್ದೀವಿ, ಲೈವ್ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಆ ಲೈಟ್ಗಳನ್ನೆಲ್ಲ ತೆಗೆದುಹಾಕಲಾಗಿದೆ, ದೀಪಾಲಂಕಾರವನ್ನು ತೆಗೆದುಹಾಕಲಾಗಿರುವಂಥದ್ದು. ಒಂದು ಕಡೆ ನೋಡ್ತಾ ಇದ್ದೀವಿ ವಿದ್ಯುತ್ ದೀಪಾಲಂಕಾರವನ್ನು ತೆಗೆದಿದ್ದಾರೆ, ಮತ್ತೊಂದು ಕಡೆಯಿಂದ ಸದ್ಯ ಹಳೆ ವಿದ್ಯುತ್ ವಿಡಿಯೋ ಇರತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಮಾಜಿ ಸಿ ಎಂ ಮನೆಗೆ ದೀಪಾಲಂಕಾರ ಸಂಬಂಧಪಟ್ಟ ಹಾಗೆ ದೀಪಾವಳಿ ಲೈಟಿಂಗಿಗಾಗಿ ಅಕ್ರಮ ಸಂಪರ್ಕವನ್ನು ಮಾಡಿಕೊಂಡಿದ್ದಾರೆ. ಸಿ ಎಂ ಹಾಗೂ ಡಿ ಸಿ ಎಂ ಡಿ ಕೆ ಶಿ ಇಬ್ಬರೂ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದನ್ನು ಕೂಡ ಗಮನಿಸೋಣ. ಯಾರೂ ಕರೆಂಟನ್ನು ಕದಿಯಬಾರ್ದು ಅಂತ ಡಿ ಕೆ ಶಿವಕುಮಾರ್ ಹೇಳಿದರೆ, ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಕದಿಯಬಾರ್ದು, ಎಚ್ ಡಿ ಕೆಗೆ ಪರೋಕ್ಷ ಟಾಂಗನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಕಳ್ತನ ಮಾಡಬಾರ್ದು, ವಿದ್ಯುತ್ ಕಳ್ತನ ಮಾಡಬಾರ್ದು, ನಮ್ಮಂಥವ್ರು ಜವಾಬ್ದಾರಿ ಆದವರು ಮಾಡಿದ್ರೆ ಅದು ತಪ್ಪಲ್ವಾ? ಅದು ನೋಡೋಣ, ಅವರ ಡಿಪಾರ್ಟ್ಮೆಂಟ್ ಅವರು, ಜಾರ್ಜ್ ಅವರು, ಅವ್ರ ಇಲಾಖೆಯವರು ಇದ್ದಾರೆ, ಅವ್ರು ಏನ್ ಮಾಡ್ತಾರೋ ಅದು ಅವ್ರು ಬಿಟ್ಟಿದ್ದು. ಖಂಡಿತ ಕಳ್ತನ ಮಾಡಬಾರ್ದು, ವಿದ್ಯುತ್ ಕಳ್ತನ ಮಾಡಬಾರ್ದು, ನಮ್ಮಂಥವ್ರು ಜವಾಬ್ದಾರಿ ಆದವರು ಮಾಡಿದ್ರೆ ಅದು ತಪ್ಪಲ್ವಾ? ಅದು ನೋಡೋಣ, ಅವರ ಡಿಪಾರ್ಟ್ಮೆಂಟ್ ಅವರು, ಜಾರ್ಜ್ ಅವರು, ಅವ್ರ ಇಲಾಖೆಯವರು ಇದ್ದಾರೆ, ಅವ್ರು ಏನ್ ಮಾಡ್ತಾರೋ. ಇನ್ನು ಕರೆಂಟ್ ಕಳ್ಳತನದ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಂಡು ಮಾತನಾಡ್ತೀನಿ ಅಂತ ಸಿ ಎಂ ಕೂಡ ಹೇಳಿದ್ದು, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್ ಡಿ ಕೆ ಮನೆಯ ಕರೆಂಟ್ ಕನೆಕ್ಷನ್ ಬಗ್ಗೆ ಸಿ ಎಂ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ವಿಪರ್ಯಾಸ ಅಂದರೆ ಮಾಜಿ ಸಿ ಎಂ ಮೇಲೆ ಇಂಥದ್ದೊಂದು ಆರೋಪ ಬಂದಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ಗಮನಿಸಿದ್ವಿ. ಕರೆಂಟ್ ಕಂಬದಿಂದ ನೇರವಾಗಿ ವಿದ್ಯುತ್ತನ್ನು ತೆಗೆದುಕೊಂಡಿರುವಂಥದ್ದು, ಈ ಬಗ್ಗೆ ಸಿ ಎಂ ಕೂಡ ಸದ್ಯ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ತಿಳಿದುಕೊಂಡು ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಕುಮಾರಸ್ವಾಮಿ ನಿವಾಸಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ವೈರ್ ಕನೆಕ್ಷನ್ ಅನ್ನ ಕುಮಾರಸ್ವಾಮಿ ತೆಗೆಸಿದ್ದಾರೆ. ನ್ಯೂಸ್ 8 ಮನೆ ಬಳಿ ಸದ್ಯ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ಎಲ್ಲ ವಿದ್ಯುತ್ ದೀಪಾಲಂಕಾರವನ್ನು ತೆಗೆಸೋದ್ರ ಜೊತೆಗೆ ಆ ಕನೆಕ್ಷನ್ ಕೊಟ್ಟಂತ ವಾಯರ್ ಅನ್ನ ಕೂಡ ಈಗ ಕುಮಾರಸ್ವಾಮಿ ತೆಗೆಸಿದ್ದಾರೆ. ಅಕ್ರಮ ವೈರ್ ಕನೆಕ್ಷನ್ ಅನ್ನ ಕುಮಾರಸ್ವಾಮಿ ತೆಗೆಸಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಈಗ ನಿಮಗೆ ತೋರಿಸ್ತೇವೆ ಇನ್ನೂ ಸ್ವಲ್ಪ ತಲ್ಲೇನೆ. ನ್ಯೂಸ್ 8 ಮನೆ ಬಳಿ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ನ್ಯೂಸ್ 8 ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದಿದು. ಸ್ಥಳದಿಂದಲೇ ಸದ್ಯ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಅಲ್ಲಿ ಮಾಹಿತಿಯನ್ನು ಕೊಡ್ತಿದ್ದಾರೆ, ಅವರನ್ನೇ ಕೇಳೋಣ.
ಶಿವಪ್ರಸಾದ್ ಈಗ ಹೇಗಿದೆ ಸದ್ಯ ಅಲ್ಲಿ ಪರಿಸ್ಥಿತಿ? ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಲೈಟ್ ಅನ್ನ ತೆಗೆದಿದ್ದಾರಾ? ಇಂಥ ಒಂದು ಲೈಟ್ ಕನೆಕ್ಷನ್ ಅನ್ನ ಕೊಟ್ಟಿದ್ರಾದ್ರೂ ಯಾರು ಮತ್ತೆ ಯಾಕೆ ಅಂತ? ರಘುವಂತಗುಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು. ಸೊ ಇವರು ಸಾಕಷ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಆಗಿರ್ಬೋದು, ಹಗರಣಗಳ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ರು. ಆದ್ರೆ ಇವತ್ತು ಒಂದು ಸಣ್ಣ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಸರ್ಕಾರದ ಮುಂದೆ ಜನರ ಮುಂದೆ ಮುಜುಗರಕ್ಕೆ ಒಳಗಾಗ್ತಾ ಇದ್ದಾರ ಅನ್ನುವಂತ ಪ್ರಶ್ನೆಯನ್ನ ಕಾಡುತ್ತೆ. ಇದೇ ವಿಚಾರವನ್ನ ಈಗ ಕಾಂಗ್ರೆಸ್ ಕೂಡ ಅಸ್ತ್ರವನ್ನಾಗಿ ಇಟ್ಕೊಂಡು ಟೀಕೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ನಾನೀಗ ಕುಮಾರಸ್ವಾಮಿ ಅವರ ನಿವಾಸದ ಮುಂದೆ ಇದ್ದೀನಿ, ಜೆಪಿ ನಗರದ ನಿವಾಸದ ಮುಂದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ದೀಪಾವಳಿ ಹಬ್ಬ ಇತ್ತು. ಸೊ ದೀಪಾವಳಿ ಹಬ್ಬ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಮನೆಯ ಸುತ್ತಲೂ ಕೂಡ ಒಂದು ದೊಡ್ಡ ಬಿಲ್ಡಿಂಗ್ ಏನಿದೆ ಅದಕ್ಕೆ ವಿದ್ಯುತ್ ಅಲಂಕಾರವನ್ನ ಅಂದ್ರೆ ಸೀರಿಯಲ್ ಸೆಟ್ ಗಳನ್ನ ಅಳವಡಿಸಿದ್ದಾರೆ. ಸೊ ಆದ್ರೆ ಈ ಅಳವಡಿಸಿರುವಂತಹ ವಿಚಾರ ಇದೆಯಲ್ಲ, ಇದೇ ಈಗ ಒಂದು ಆರೋಪಕ್ಕೆ ಗುರಿಯಾಗಿರುವಂತದ್ದು. ಯಾಕೆಂದ್ರೆ ಈ ಒಂದು ಸೀರಿಯಸ್ ಸೆಟ್ಗೆ ಬೇಕಾದಂತಹ ವಿದ್ಯುತ್ ಅನ್ನ ಅವರು ಅಕ್ರಮವಾಗಿ ಪಡೆದಿದ್ದಾರೆ. ಯಾವ ರೀತಿ ಅಕ್ರಮ ಅಂತಂದ್ರೆ ನೋಡ್ತಾ ಇರಬಹುದು, ಈ ಜೆಪಿ ನಗರದ ನಿವಾಸದ ಮುಂದೆಯೇ ಸಾಲು ಸಾಲಾಗಿ ವಿದ್ಯುತ್ ಕಂಬಗಳಿದೆ. ಅದರಲ್ಲೂ ಈ ವಿದ್ಯುತ್ ಕಂಬ ಇದೆಯಲ್ಲ, ಈ ಒಂದು ವಿದ್ಯುತ್ ಕಂಬದಿಂದಾಗಿ ನೇರವಾಗಿ ಯಾವುದೇ ಅನುಮತಿಯನ್ನ ಪಡೆಯದೆ ಆ ಸೀರಿಯಲ್ ಸೆಟ್ಗೆ ಬೇಕಾದಂತ ಬೃಹತ್ ಪ್ರಮಾಣದ ವಿದ್ಯುತ್ ಬೇಕಾಗುತ್ತೆ. ಯಾಕಂದ್ರೆ ಮನೆ ಇಡೀ ಗೋಡೆ ತುಂಬಾ ಹಾಕಿರುವಂತದ್ದು ಮನೆ ತುಂಬಾ. ಸೊ ಇದಕ್ಕೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದಿದ್ರು ಅನ್ನುವಂಥದ್ದು. ಸೊ ಆ ಅಕ್ರಮವಾಗಿ ವಿದ್ಯುತ್ ಕನೆಕ್ಷನ್ ಅನ್ನ ಪಡೆದಿರುವಂತಹ ವಿಡಿಯೋ ಸಮೇತ ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಯಾವಾಗ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಗೊತ್ತಾಯಿತು, ಕಾಂಗ್ರೆಸ್ ನ ಒಂದು ಆರೋಪ ಕೂಡ ಮಾಡ್ತು, ಅದಾದ ಬಳಿಕ ಈ ಒಂದು ವೈಯರ್ ಅನ್ನ ಈಗ ತೆಗೆದು ಆ ಕಂಬದಿಂದ ಕನೆಕ್ಷನ್ ತೆಗೆದುಕೊಂಡಿದ್ದಂತ ವೈಯರ್ ಅನ್ನ ತೆಗೆದು ಈ ಕಾಂಪೌಂಡ್ ಮೇಲೆ ಇಟ್ಟಿದ್ದಾರೆ. ಯಾಕೆಂದ್ರೆ ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ಗೆ ಇಷ್ಟು ದೊಡ್ಡ ಸೀರಿಯಸ್ ಸೆಟ್ ಗಳನ್ನ ಬಳಕೆ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಬೇಕಾಗುತ್ತೆ. ಅದಕ್ಕೆ ವಿಶೇಷ ಅನುಮತಿಯನ್ನ ಪಡ್ಕೊಂಡು ಬೆಸ್ಕಾಂ ಇಂದ ಅದಕ್ಕೆ ಇಂತಿಷ್ಟು ಅಂತ ಚಾರ್ಜ್ ಅನ್ನ ಕಟ್ಟಿ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಅದನ್ನ ಮಾಡದೆ ಏಕಾಏಕಿ ಆ ಒಂದು ಕಂಬದಿಂದ ಈ ಒಂದು ವೈರ್ ಕನೆಕ್ಷನ್ ಅನ್ನ ವೈರ್ನ ಮೂಲಕ ಕನೆಕ್ಷನ್ ತೆಗೆದುಕೊಂಡು ವಿದ್ಯುತ್ ಅನ್ನ ಬಳಕೆ ಮಾಡಲಾಗಿದೆ. ಸೊ ಇದು ಬೆಸ್ಕಾಂನ ನಿಯಮಗಳ ಪ್ರಕಾರದಲ್ಲೂ ಕೂಡ ನಿಯಮ ಉಲ್ಲಂಘನೆ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೂ ಕೂಡ ಇದು ಕೇಳೋದಕ್ಕೆ ಕಷ್ಟ ಆಗುತ್ತೇನೋ. ಯಾಕಂದ್ರೆ ಮಾಜಿ ಸಿಎಂ ಅಧಿಕಾರಿಗಳಿಗೆ ಕೂಡ ಕೇಳೋದಕ್ಕೆ ಕಷ್ಟ ಆಗಬಹುದು ಅಂತ. ಆದ್ರೆ ಕಾನೂನಿನ ಪ್ರಕಾರ ನೋಡಿದ್ರೆ ವಿದ್ಯುತ್ ಕಳ್ಳತನ ಮಾಡುವಂತದ್ದು ಗಂಭೀರವಾಗಿರ್ತಕ್ಕಂತ ಅಪರಾಧ ಅದು. ಯಾಕಂದ್ರೆ ಅಲ್ಲಿ ವಿದ್ಯುತ್ ಅವಘಡ ಸಂಭವಿಸುವಂತ ಸಾಧ್ಯತೆಗಳಿರುತ್ತೆ, ಜೊತೆಗೆ ಬೊಕ್ಕಸಕ್ಕೆ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ ಈ ರೀತಿಯಾದಂತಹ ವಿದ್ಯುತ್ ಕಳ್ಳತನ. ಚಿಕ್ಕ ಪುಟ್ಟವರು ಮಾಡಿದಾಗ ಅವರ ವಿರುದ್ಧ ಇಲಾಖೆಗಳು ಗಂಭೀರವಾದಂತಹ ಪ್ರಕರಣವನ್ನ ದಾಖಲಿಸ್ತಾವೆ, ಗಂಭೀರವಾದಂತಹ ಒಂದು ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾವೆ. ಆದ್ರೆ ಇವತ್ತು ಸ್ವತಃ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಭವ್ಯ ಬಂಗಲೆಗೆ ಈ ರೀತಿಯಾಗಿ ಕದ್ದ ವಿದ್ಯುತ್ ಅನ್ನ ಅಳವಡಿಸಲಾಗಿತ್ತ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅಳವಡಿಸಿದ್ದೇ ಆಗಿದ್ದು ನಿಜ ಆಗಿ ಪ್ರೂವ್ ಆದ್ರೆ ಯಾರ ವಿರುದ್ಧ ಕ್ರಮವಾಗುತ್ತೆ, ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಕ್ರಮ ಆಗುವಂತಹ ಸಾಧ್ಯತೆಗಳಿದಾವೆ? ಈಗ ರಂಗವೇಂದ್ರ ಗುಡಿ, ಈಗ ಏನಂದ್ರೆ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಈ ತರದ ನಾವು ನೋಡ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಅವರು ಬಿಲ್ ಕಟ್ಟಿರೋದಿಲ್ಲ, ಆಗ ಕರೆಂಟ್ ಅನ್ನ ಕಿತ್ತಾಗುತ್ತೆ, ಎರಡು ವೈರನ್ನ ಡೈರೆಕ್ಟ್ ಆಗಿ ಲೈನ್ಗೆ ಹೇಳ್ಕೊಂಡಿರ್ತಾರೆ. ಮನೆಯ ಒಂದು ಜೀವನವನ್ನು ನಡೆಸೋದಕ್ಕೆ ಕರೆಂಟ್ ಬೇಕು ಅನ್ನುವಂತ ಕಾರಣಕ್ಕೆ ಅಂತವರ ಮೇಲೆ ಅಧಿಕಾರಿಗಳು ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಆದ್ರೆ ಹಬ್ಬದಲ್ಲಿ ಈ ರೀತಿಯಾದಂತ ಭವ್ಯ ಬಂಗಲೆಗೆ ಒಂದು ದೀಪಾಲಂಕಾರಕ್ಕಾಗಿ ಅಂದ್ರೆ ಇದೊಂಥರ ಸಂಭ್ರಮಾಚರಣೆಗೆ ಬಳಸಿರುವಂತದ್ದು, ತೀರಾ ಅನಿವಾರ್ಯ ಏನಲ್ಲ, ಇದು ಬೇಕೇ ಬೇಕು ಅಂತೇನಿಲ್ಲ. ಸೊ ಆದ್ರೆ ಇಂತಹ ಮೋಜು ಮಸ್ತಿಗೆ ಸಂಭ್ರಮಕ್ಕೆ ಬಳಸಿರುವಂತಹ ವಿದ್ಯುತ್ ಇದೆಯಲ್ಲ, ಸೊ ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡಿರುವಂತದ್ದು, ಅದರ ಕೂಡ ಮಾಜಿ ಮುಖ್ಯಮಂತ್ರಿಗಳೇ, ಇವರ ಮೇಲೆ ಏನ್ ಕ್ರಮವನ್ನ ಕೈಗೊಳ್ತೀರಾ? ನಿಯಮಗಳಲ್ಲಿ ಇದೆ, ಬೆಸ್ಕಾಂ ಮತ್ತು ಕೆಪಿಟಿಸಿ ನಿಯಮಗಳಲ್ಲಿ ಇದೆ. ಯಾರಾದ್ರೂ ಕೂಡ ಈ ರೀತಿಯಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ರೆ ಇಂತಿಷ್ಟು ಶಿಕ್ಷೆ ಅಂತಾನು ಕೂಡ ಇದೆ, ಇಂತಿಷ್ಟು ದಂಡ ಅಂತಾನು ಕೂಡ ಇದೆ. ಈಗೇನೋ ಇವೆಲ್ಲವೂ ಕೂಡ ವಿಚಾರ ಗೊತ್ತಾಗ್ತಿದ್ದಂತೆ ಕಾಂಗ್ರೆಸ್ ಯಾವಾಗ ಪೋಸ್ಟ್ ಮಾಡ್ತು ಆಗ ಅದಾದ ಬಳಿಕ ವೈರ್ ಅನ್ನು ಕೂಡ ತೆಗೆದು ಇಟ್ಟಿದ್ದಾರೆ. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾದಂತಹ ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.